ಉದಯ ಕಾಲದಲ್ಲಿ ನಿನ್ನ ಕೃಪೆಯನ್ನು ನನಗೆ ಪ್ರಕಟಪಡಿಸು ಅಂತ ಕೀರ್ತನೆಗಾರನ ಹೇಳ್ತಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದಿನೇ ದಿನೇ ಆತನ ಕೃಪಾವರಗಳು ನೂತನವಾಗ್ತಾ ಹೋಗ್ತವಂತೆ. ಎವ್ರಿ ಡೇ ಮಾರ್ನಿಂಗ್ ದೇ ಆರ್ ನ್ಯೂ, ದೇರ್ ಗ್ರೇಸ್, ಹಿಸ್ ಗ್ರೇಸ್, ಆತನ ಕೃಪೆ ಹೊಸದಾಗಿ ಹೊಸದಾಗಿ. ಪ್ರತಿದಿನ ಬೆಳಗಿನ ಜಾವದಲ್ಲಿ ಎದ್ದು ನೀನು ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಕೈಗಳನ್ನ ಎತ್ತಿ ಕರ್ತನ ಆರಾಧನೆ ಮಾಡುವಾಗ ನೀನು ಹೊಸ ಕೃಪೆಯನ್ನು ಪಡೆದುಕೊಂಡು ಹೊಸ ಶಕ್ತಿಯಿಂದ, ಹೊಸ ಬಲದಿಂದ, ಹೊಸ ಪ್ರೇರೇಪಣೆಯಿಂದ, ಹೊಸ ಉತ್ಸುಕತೆಯಿಂದ ನೀನು ಮುಂದೆ ಹೋಗಲಿಕ್ಕೆ ಸಾಗುತ್ತೆ. ಆಮೆನ್. ಇವತ್ತು ಈ ಧ್ಯಾನದಲ್ಲಿ ನಾವು ನೋಡಿಕೊಳ್ಳುವಂಥ ಸಂಗತಿ ಏನಂದರೆ, ಯುವರ್ ಎಂಪ್ಟಿನೆಸ್ ಬಿಕಮ್ ಫುಲ್. ನಿನ್ನ ಖಾಲಿಯಾಗಿರುವಂಥ ಎಲ್ಲ ಸಂಗತಿಗಳನ್ನು ದೇವರು ತುಂಬಿಸುವುದಕ್ಕೋಸ್ಕರವಾಗಿ ಉದ್ದೇಶಿಸಿದ್ದಾನೆ, ಮನಸ್ಸು ಮಾಡಿದ್ದಾನೆ. ಅದು ಆತನ ಚಿತ್ತ. ದೇವರು ತನ್ನ ಮಕ್ಕಳಿಗೆ ಖಾಲಿಯಾಗಿರಬೇಕು, ಎಲ್ಲವನ್ನು ಕಳೆದುಕೊಂಡವರಾಗಿರಬೇಕು ಅನ್ನುವಂಥ ಒಂದು ಉದ್ದೇಶ ದೇವರ ಚಿತ್ತ ಅಲ್ಲ. ಯುವರ್ ಎಂಪ್ಟಿನೆಸ್ ವಿಲ್ ಬಿ ಫುಲ್ ಆಫ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ನಿನ್ನ ಖಾಲಿಯಾಗಿರುವ ಎಲ್ಲ ಕ್ಷೇತ್ರಗಳಲ್ಲಿ ದೇವರ ಒಂದು ಆಶೀರ್ವಾದಗಳು ತುಂಬಲ್ಪಡುವಂಥ ಸಮಯದಲ್ಲಿ ನಾವಿದ್ದೇವೆ. ಹಲ್ಲೆಲೂಯ. ಈಗ ನೂತನ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಯುವರ್ ಎಂಪ್ಟಿನೆಸ್ ವಿಲ್ ಬಿ ಫುಲ್ ಬಿಕಾಸ್, ನಾಟ್ ಬಿಕಾಸ್ ಆಫ್ ಎನಿಥಿಂಗ್, ಬಿಕಾಸ್ ಆಫ್ ಗಾಡ್. ಅದಕ್ಕೆ ದಾವಿದನ್ ಹೇಳ್ತಾನೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸುವುದು, ನನ್ನ ಪಾತ್ರೆಯು ತುಂಬಿ, ಮೈ ಕಪ್ ಓವರ್ ಫ್ಲೋಸ್ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಮಾ ಅಂತ ಹೇಳ್ತಾನೆ. ಹಲ್ಲೆಲೂಯ. ಪ್ರಿಯರೇ, ಗಾಡ್ ಹ್ಯಾಸ್ ಸೀನ್ ಯುವರ್ ಎಂಪ್ಟಿನೆಸ್. ಇಲ್ಲಿವರೆಗೂ ನಿನ್ನ ಖಾಲಿಯಾಗಿರುವಂಥ ಸಂಗತಿಯನ್ನು ಜನರು ನೋಡಿರ್ಲಿಕ್ಕಿಲ್ಲ, ಆದರೆ ದೇವರು ನೋಡಿದ. ಹಲ್ಲೆಲೂಯ. God will fill your emptiness with supernatural miracles and show himself. ಆತನು ತನ್ನನ್ನು, ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕಾಗಿ ನನ್ನ ನಿನ್ನ ಎಲ್ಲ ಖಾಲಿಯಾದ ಕ್ಷೇತ್ರಗಳನ್ನು ಅಸಾಧಾರಣವಾದಂಥ ಅದ್ಭುತಗಳಿಂದ, ಅಸಾಧಾರಣವಂಥ ಆಶೀರ್ವಾದಗಳಿಂದ, ಒದಗಿಸುವಿಕೆಯಿಂದ ಆತನು ತುಂಬಿಸುವಂಥವನಾಗಿದ. ಲೂಕನ ಸುವಾರ್ತೆ 5:1-3 ವಚನ ಓದ್ತಾ ಹೋಗುವ. ಯೇಸು ಸ್ವಾಮಿ ಆ ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಬೈಬಲ್ ಭಾಳ ಚಂದ ಹೇಳ್ತದೆ ಏನಂದರೆ, 2 ಯೇಸುವಿನ ದೃಷ್ಟಿ ಆ ಖಾಲಿಯಾಗಿರುವ ದೋಣಿಗಳ ಮೇಲೆ ಬಿದ್ದುಬಿಡ್ತಂತೆ. ಜೀಸಸ್ ಸಾ ಎಂಪ್ಟಿ ಬೋಟ್. ಅದೇ ಯೇಸುವಿನ ಕಣ್ಣು ಇವತ್ತು ಖಾಲಿಯಾಗಿರುವಂಥ ಬ್ಯಾಂಕ್ ಬ್ಯಾಲೆನ್ಸ್ಗೋಸ್ಕರ ಯೋಚನೆ ಮಾಡ್ತಾ ಇದೆಯಾ? ಖಾಲಿಯಾಗಿರುವಂಥ ಪರ್ಸ್ಗೋಸ್ಕರ ಯೋಚನೆ ಮಾಡ್ತಾ ಇದೆಯಾ? ಖಾಲಿಯಾಗಿರುವಂಥ ಆಶೀರ್ವಾದಗಳಿಗೋಸ್ಕರ ನೀನು ಯೋಚನೆ ಮಾಡ್ತಾ ಇದೆಯಾ? ಅದರ ಮೇಲೆ ದೇವರ ದೃಷ್ಟಿ ಬಿದ್ದಿದೆ, ದೇವರ ಕಣ್ಣು ಅದನ್ನು ನೋಡ್ತಾ ಇದೆ. ಹಲ್ಲೆಲೂಯ. ಯಾವಾಗ ಯೇಸು ಸ್ವಾಮಿ ಸೀಮೋನ್ ಪೇತ್ರನ ದೋಣಿ ಮತ್ತು ಆತನ ಪಾರ್ಟ್ನರ್ ದೋಣಿ ಖಾಲಿಯಾಗಿರುವಂಥದ್ದನ್ನು ನೋಡಿ ಸುಮ್ಮನೆ ಹೊರಟು ಹೋಗಲಿಲ್ಲ. ಇವತ್ತು ಖಾಲಿಯಾಗಿರುವಂಥದ್ದನ್ನು ಜನರು ನಿನ್ನ ಜೀವಿತ ನೋಡುವಾಗ ಅವರು ನಿನ್ನ ಮೇಲೆ ಅಪವಾದ ಹಾಕ್ತಾರೆ, ನಿನಗೆ ಅವಮಾನ ಮಾಡ್ತಾರೆ, ನಿನಗೆ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ನೀನು ಬೇಸತ್ತು ಹೋಗಿರ್ಬೋದು. ಆದರೆ ಇವತ್ತು ನಿನ್ನ ಒಳಗಡೆ ಇರುವಂಥ ಯೇಸು ನಿನ್ನ ಖಾಲಿತನವನ್ನು, ನಿನ್ನ ಒಂದು ಬರಿದಾಗಿರುವಂಥದ್ದನ್ನು ನೋಡುವ ಕರ್ತನ. ಯಾಕೆಂದರೆ ಯೇಸು ಸ್ವಾಮಿ ದೇವರಿಗೆ ಸರಿ ಸಮಾನವಾಗಿರುವ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪ, ಹೀ ಎಂಪ್ಟೀಡ್ ಹಿಮ್ಸೆಲ್ಪ್ ಬಿಕಾಸ್ ಯು ವಾಂಟ್ ಟು ಫಿಲ್ ಯು ಯುವರ್ ಎಂಪ್ಟಿನೆಸ್. ಆತನು ತನ್ನನ್ನು ಬರಿದು ಮಾಡಿಕೊಂಡಿದ್ದಾನೆ. ಯಾಕೆ ಗೊತ್ತಾ? ನಿನ್ನನ್ನು ನನ್ನನ್ನು ತುಂಬಿಸುವುದಕ್ಕೋಸ್ಕರ. ಹಲ್ಲೆಲೂಯ. ಎಂಥ ಯೇಸುವನ್ನು ನಾವು ಹಿಂಬಾಲಿಸ್ತಾ ಇದ್ದ, ಎಂಥ ಯೇಸು ಕರ್ತನನ್ನು ನಮ್ಮ ದೇವರು ಕರ್ತನು ಒಡೆಯನೆಂಬುದಾಗಿ ಅರಿಕೆ ಮಾಡಿ ಆತನ ಒಂದು ಕೃಪೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಯಹೋವನು ಯಾರಿಗೆ ದೇವರಾಗಿದ್ದಾನೋ ಅವರು ಭಾಗ್ಯವಂತರು. ವಿ ಆರ್ ಸೋ ಬ್ಲೆಸ್ಸೆಡ್. ಇಸ್ರಾಯೇಲ್ರೇ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಹಲ್ಲೆಲೂಯ.
ಪ್ರಿಯರೇ, ಇವತ್ತು ಯೇಸು ನಿನ್ನ ದೇವರಂತ ನೀನು ಒಪ್ಪಿಕೊಂಡಿದ್ಯಾ? ನೀನು ಭಾಗ್ಯವಂತಳು, ನೀನು ಭಾಗ್ಯವಂತಳು. ಹಲ್ಲೆಲೂಯಾ. ಪೇತ್ರನ ಒಂದು ದೋಣಿಯಲ್ಲ, ಪೇತ್ರನ ಪಾರ್ಟ್ನರ್ ದೋಣಿಯನ್ನು ತುಂಬಿ ತುಳುಕುವ ಹಾಗೆ ಮಾಡಿದಂಥ ದೇವರು, ಅವರು ವಿಸ್ಮಯ ಚಕಿತರನ್ನಾಗಿ ಮಾಡಿರುವಂಥ ದೇವರು. ದಿಸ್ ಇಸ್ ದ ಇಯರ್ ಯುವರ್ ಲೈಫ್, ಮೆನಿ ಸರ್ಪ್ರೈಸಸ್ ವಿಲ್ ಕಮ್ ಟು ಯು. ಅನೇಕ ದೇವರ ಆಶ್ಚರ್ಯ ಚಕಿತವಾದಂಥ ಆಶೀರ್ವಾದಗಳನ್ನು ದೇವರು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ತೆಗೆದುಕೊಂಡು ಬರಲಿ. ಮೆನಿ ಸರ್ಪ್ರೈಸಸ್ ಆರ್ ವೇಟಿಂಗ್ ಫಾರ್ ಯು ಇನ್ ದಿಸ್ ಇಯರ್. ಡೋಂಟ್ ವರಿ. ಹಲ್ಲೆಲೂಯಾ. ಕಮ್, ಲೆಟ್ ಅಸ್ ಟೆಲ್ ಟು ಗಾಡ್. ಈಗ ಬನ್ನಿ, ನಾವು ದೇವರಿಗೆ ಹೇಳೋಣ, ಸ್ವಾಮಿ ನಿನ್ನ ಮಾತನ್ನು ನಂಬಿ ನಾನು ಜೀವನ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ನನ್ನ ಖಾಲಿಯಾಗಿರುವಂಥ, ಈ ವಾಕ್ಯವನ್ನು ಕೇಳ್ತಿರುವಂಥ ಖಾಲಿಯಾಗಿರುವಂಥ ಎಲ್ಲ ಕ್ಷೇತ್ರಗಳ ಮೇಲೆ ನಿನ್ನ ಕಣ್ಣು ಬಿದ್ದಿದೆಯಪ್ಪ. ಅಲ್ಲ, ಅಷ್ಟೇ ಅಲ್ಲ ಕರ್ತನೆ, ಇವತ್ತು ಆ ಖಾಲಿಯಾಗಿರುವಂಥದ್ದನ್ನು ನೀನು ತುಂಬಿಸುವುದಕ್ಕೋಸ್ಕರ ಉದ್ದೇಶಿಸಿದ್ದಿ, ಮನಸ್ಸು ಮಾಡಿದಿ, ಅದು ನಿನ್ನ ಚಿತ್ತವಾಗಿದೆ. ಪ್ರಿಯನೇ, ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂಬುದೇ ಅದು ನಿನ್ನ ಚಿತ್ತಪ್ಪ. ದೇವರೇ, ಆ ವಾಗ್ದಾನಕ್ಕಾಗಿ ಸ್ತೋತ್ರ. ಇವತ್ತು ಖಾಲಿಯಾಗಿರುವಂಥ ಎಲ್ಲರ ಜೀವಿತದಲ್ಲಿ ನಿನ್ನ ಆಶೀರ್ವಾದಗಳು, ಶೋವರ್ಸ್ ಆ ಬ್ಲಸ್ಸಿಂಗ್, ದಿವ್ಯಾಶೀರ್ವಾದಗಳು, ಸಮೃದ್ಧಿಕರವಾದ ವೃಷ್ಟಿ ಪರಲೋಕದಿಂದ ಸುರಿಸಲ್ಪಡಲಿ. ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.